ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ಒಂದು ಡಿಫ್ರೆಂಟಾಗಿ ನಿಮಗೆ ಈಸಿಯಾಗಿ ಬೀಟ್ರೋಟ್ ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ. ಈ ಬೀಟ್ರೋಟ್ ಪಲ್ಯನ ನೀವು ಅನ್ನ ಸಾಂಬಾರ್ ಜೊತೆಗೆ, ಚಪಾತಿಗೆ, ರೊಟ್ಟಿಗೆ ಸೈಡ್ ಡಿಶ್ಶಾಗಿ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಇದು ಮಾಡೋದು ಸುಲಭ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜು ಎರಡು ಬೀಟ್ರೋಟ್ನ ನಾನು ಸಿಪ್ಪೆ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಬೀಟ್ರೋಟ್ ಪಲ್ಯಕ್ಕೆ ನಾನು ಇವತ್ತು ಡಿಫ್ರೆಂಟಾಗಿ ಮಾಡೋದ್ರಿಂದ ಸಬ್ಬಸಿಗೆ ಸೊಪ್ಪು ಸುಮಾರು 1 ಕಪ್ ಆಗೋಷ್ಟು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ ಎರಡು ಅರ್ಧ ಟೇಬಲ್ ಸ್ಪೂನು, ಸಾಸಿವೆ, ಜೀರಿಗೆ 1/4 ಟೀಸ್ಪೂನ್ ತಗೊಂಡಿದ್ದೀನಿ, ಎರಡು ಹಸಿರು ಮೆಣಸಿನ್ಕಾಯಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಗ್ಗರಣೆ ಕರಿಬೇವು 1/4 ಟೀಸ್ಪೂನ್, ಅಚ್ಚಕಾರದ ಪುಡಿ 1/4 ಕಪ್ ಆಗೋಷ್ಟು, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1/2 ಕಪ್ ಆಗೋಷ್ಟು ತೆಂಗಿನಕಾಯಿನ ನಾನು ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಹಸಿ ತೆಂಗಿನಕಾಯಿ, ಒಗ್ಗರಣೆಗೆನೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಬೀಟ್ರೋಟ್ ಹಾಕೊತ ಇದ್ದೀನಿ. ಅಂದರೆ ಮೀಡಿಯಮ್ ಸೈಜ್ ಅಂದರೆ ಸ್ವಲ್ಪ ಈರುಳ್ಳಿಗಿಂತ ದೊಡ್ಡ ದೊಡ್ಡದೇ. 2 ಬೀಟ್ರೋಟ್ ತಗೊಂಡಿದ್ದೀನಿ. ಆ ಬೀಟ್ರೋಟ್ ಮುಳುಗೋಷ್ಟು ನೀರು ಹಾಕ್ಕೊಳ್ಳಿ. ಇದು ಡಿಫ್ರೆಂಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ, ಮತ್ತು ಸಿಹಿ ಸಿಹಿ ಕೂಡ ಅನಿಸೋದಿಲ್ಲ. ಬೀಟ್ರೋಟಲ್ಲಿ ಸಬ್ಬಕ್ಕಿ ಹಾಕ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪು ಇದ್ದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ಹಾಕಿದ್ರೆ ಮಾತ್ರ ತುಂಬಾ ಸೂಪರಾಗಿರುತ್ತೆ ಈ ಪಲ್ಯ ಫ್ಲೇವರು. ನೋಡಿ, ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡು ಇದನ್ನು ಮೀಡಿಯಮ್ ಹೀಟಲ್ಲಿ ಜಸ್ಟ್ ಬೇರೆ 6 ರಿಂದ 7 ನಿಮಿಷವರೆಗೂ ಮಾತ್ರ ಬೇಯಿಸ್ಕೊತೀನಿ. ಬೇಗನೆ ಬೆಂದೋಗುತ್ತೆ. ಇದಕ್ಕಂದ್ಬಿಟ್ಟು ನೀವು ಕುಕ್ಕರೆಲ್ಲ ಇಟ್ಟು ಬೇಯಿಸೋದು ಬೇಕಾಗೋದೇ ಇಲ್ಲ. ಒಂದು 5 ರಿಂದ 6 ನಿಮಿಷ ಬಿಟ್ಟರೆ ಸಾಕು. ನೋಡಿ, ನೀರೆಲ್ಲ ಫುಲ್ಲು ಡ್ರೈ ಆಗಿದೆ. ಆ ನೀರು ಡ್ರೈ ಆಗೋವರೆಗಾದರೂ ಬೇಯಿಸ್ಕೊಳ್ಳಿ, ನಿಮಗೆ ಟೈಮ್ ಗೊತ್ತಾಗಿಲ್ಲ ಅಂದರೆ. ನೀರು ಸುಮಾರು ಸ್ವಲ್ಪ ಕಡಿಮೆ ಆಗಬೇಕು, ಅಷ್ಟು ಬೇಯಿಸ್ಕೊಳ್ಳಿ. ಇವಾಗ ಚೆನ್ನಾಗಿ ಬೆಂದಿದೆ. ಈಗ ಒಂದು ಬಾಣಲೆಗೆ 1/2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ. ಈಗ ಸಾಸಿವೆ ಮತ್ತು ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊತ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ಬೇಳೆ ಏನಿದೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈಗ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊತ ಇದ್ದೀನಿ, 1 ಈರುಳ್ಳಿ ಹಾಕ್ಕೊತ ಇದ್ದೀನಿ. ನೀವು ಈರುಳ್ಳಿ ಜಾಸ್ತಿ ಬೇಕಂದ್ರೆ ಕೂಡ ಹಾಕೋಬೋದು. ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊತ ಇದ್ದೀನಿ. ಹಸಿ ಮೆಣಸಿನ್ಕಾಯಿ, ಖಾರದ ಪುಡಿ ಎರಡು ಹಾಕ್ಕೊತ ಇದ್ದೀನಿ. ಖಾರ ಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತು ಇವಾಗ ಇದಕ್ಕೆ 1 ಟೊಮೊಟೊ ಹಾಕ್ಕೊತ ಇದ್ದೀನಿ. 1/4 ಟೀಸ್ಪೂನ್ ಅಚ್ಚಕಾರದ ಪುಡಿ ಹಾಕ್ಕೊತ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಏನು ಚೆನ್ನಾಗಿ ನುಣ್ಣಗೆ ಬೇಯಬೇಕಂತೇನಿಲ್ಲ, 1/2 ಭಾಗ ಫ್ರೈ ಆದರೆ ಸಾಕಿದ್ದು. ಯಾಕಂದರೆ ಮತ್ತೆ ಬೀಟ್ರೋಟ್ ಹಾಕಿ ಫ್ರೈ ಮಾಡ್ತಿರಲ್ಲ, ಹಂಗಾಗಿ. ನೋಡಿ, ಇವಾಗ ಬೀಟ್ರೋಟು, ಸಬ್ಬಕ್ಕಿ ಸೊಪ್ಪು ಏನು ಬೇಯಿಸಿದ್ರು ಅದನ್ನ ಹಾಕ್ತಾ ಇದ್ದೀನಿ. ಇದಂತೂ ಡಿಫ್ರೆಂಟಾಗಿ ನಾನು ಬೀಟ್ರೋಟ್ ತಂದಾಗ ಈ ಥರ ಮಾಡೇ ಮಾಡ್ತೀನಿ. ಸೊ ತಿಂಗಳಿಗೆ 1-2 ಸರಿ ಇಲ್ಲ 3 ಸರಿ ಆದರೆ ಈ ಥರ ಒಂದು ಬೀಟ್ರೋಟ್ ಪಲ್ಯ ತಿನ್ನ್ರಿ, ತುಂಬಾ ಹೆಲ್ತ್ಗೆ ಒಳ್ಳೇದು. ಅಂದರೆ ಬೀಟ್ರೋಟ್ ತಿನ್ನ್ರಿ, ತುಂಬ ಹೆಲ್ತ್ಗೆ ಒಳ್ಳೇದು. ಈಗ ಇದಕ್ಕೆ ಒಂಚೂರೇ ಚೂರು ಉಪ್ಪು ಹಾಕೊತ ಇದ್ದೀನಿ, ಯಾಕಂದರೆ ಬೇವ ಕೂಡ ಹಾಕ್ಕೊಂಡಿದ್ದೆ. ಇದಕ್ಕೆ ತೆಂಗಿನಕಾಯಿ ತುರಿ ನೀವು ಟೈಮ್ ಇದೆ ತುರಿದು ಹಾಕೋಬೋದು, ಇಲ್ಲಾಂದರೆ ನಾನು ಕಟ್ ಮಾಡಿ ಮಿಕ್ಸಿಯಲ್ಲಿ ತರತರಿಯಾಗಿ ಪುಡಿ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಏನು ಬೀಟ್ರೋಟಲ್ಲಿ ನೀರಿತ್ತು ಅದೆಲ್ಲ ಸ್ವಲ್ಪ ಡ್ರೈ ಆಗಿದೆ. ನೀವು ಇದನ್ನು ಗೊಜ್ಜು ಟೈಪ್ ಕೂಡ ಮಾಡ್ಕೊಬೋದು. ಇದಕ್ಕೆ ಕೊತ್ತಂಬರಿ ಹಾಕ್ಕೊತ ಇದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡು ನೀವು ಗೊಜ್ಜು ಥರ ಮಾಡಿದ್ರೂ ಚೆನ್ನಾಗಿರುತ್ತೆ, ಡ್ರೈ ಆಗಿ ಕೂಡ ಮಾಡಿದ್ರೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಈ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ. ನಾನು ಹೇಳ್ದಂಗೆ ಇದನ್ನು ಅನ್ನ ಸಾಂಬಾರ್ ಜೊತೆಗೆ, ಚಪಾತಿಗೆ, ರೊಟ್ಟಿಗೆ, ಎಲ್ಲದಕ್ಕೂ ಸೈಡ್ ಡಿಶ್ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಇವತ್ತಿನ ಬೀಟ್ರೋಟ್ ಪಲ್ಯ ನಿಮಗೆಲ್ಲ ಇಷ್ಟ ಆಗಿದೆ, ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.